ಎಸ್ ಸರ್ ಸಂದರ್ಶನದ ಬಹುತೇಕ ಭಾಗ ಭೈರತಿ ಬಸವರಾಜ್ ಅವರು ಸಂಬಂಧಪಟ್ಟಂತೆ ಏನೇನು ಕಂತೆ 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 ಸ್ಟೋರಿಗಳು ಹೇಳ್ತಾ ಇದೀರಿ ಓಕೆ ಆಯ್ತು ನೀವು ಹೇಳಿದಿರಿ ಭೈರತಿ ಬಸವರಾಜ್ ಸಿಂಗಲ್ ಎಲ್ಲ ಭ್ರಷ್ಟಾಚಾರಿ ಅಂತ ಎರಡನೇದು ಹೇಳಿದಿರಿ ಗೂಂಡಾಗಳ ಸಾಮ್ರಾಜ್ಯ ಆಗಿದೆ ಕೆಆರ್ ಪುರಂ ಅಂತ ಹೇಳ್ತಾ ಇದೀರಿ ಡ್ರಗ್ಸ್ ಡ್ರಗ್ಸ್ಗಳ ಸಾಮ್ರಾಜ್ಯ ಆಗಿದೆ ಅಂತ ಹೇಳ್ತಾ ಇದ್ರಿ ಜನಕ್ಕೆ ನೆಮ್ಮದಿ ಬೇಕು ಅಂತ ಓಕೆ ತಾವೇನ್ ಮಾಡ್ತೀರಿ ನೆಮ್ಮದಿ ಅಂತ ಅಭಿವೃದ್ಧಿ ಕೆಲಸಗಳು ನೋಡಿ ಹ್ಮ್ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ನಾಲ್ಕು ಸಾವಿರದ ಐನೂರು ಆರುನೂರು ಕೋಟಿ ರೂಪಾಯಿ ಬಂದಿದೆ ಕ್ಷೇತ್ರ ಫುಲ್ ಸಿಂಗಾಪುರ ಆಗಬೇಕಾಯ್ತಲ್ವಾ ಎಲ್ಲಿದೆ ಒಂದೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಅವರು ಯಾವುದೇ ಜಾಗದಲ್ಲಿ ಇಡೀ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದೇ ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿದೆಯಾ ಅಂತ ನೀವು ನೋಡಿ ಆಗಿಲ್ಲ ಎ ಕೃಷ್ಣಪ್ಪ ಕಟ್ಟಿದ ಹಾಸ್ಪಿಟ್ಲ್ ಹಂಗೆ ಇದೆ ಎ ಕೃಷ್ಣಪ್ಪ ಟವರ್ ಕಾಲೇಜ್ ಹಾಗೆ ಇದೆ ಏನೇ ಒಂದೇ ಒಂದು ಅವ್ರ ಕೈಯಲ್ಲಿ ಎಜುಕೇಷನ್ಗೆ ಅವ್ರಿಗೆ ಕಾಳಜಿ ಇಲ್ಲ ಹೆಲ್ತ್ಗೆ ಕಾಳಜಿ ಇಲ್ಲ ಶುದ್ಧವಾಗಿರ್ತಕ್ಕಂಥ ನೀರು ಕೊಡೋದಕ್ಕೆ ಕಾಳಜಿ ಇಲ್ಲ ಶುದ್ಧವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಅವ್ರಿಗೆ ಕಾಳಜಿ ಇಲ್ಲ ಅವ್ರಿಗೆಲ್ಲ ಕಾಳಜಿ ತಾರ ಕಿತ್ತಾಕು ತಾರಾಕು ಡ್ರೈನೇಜ್ ಹಾಕು ಕಿತ್ತಾಕು ಇಷ್ಟು ಬಿಟ್ಟು ಆತ ಏನೇ ಕೆಲಸನೂ ಮಾಡಿಲ್ಲ ನೀವು ಹೇಳ್ತಾರೋ ಮಾತುಗಳನ್ನ ಪುರದ ಜನ ಒಪ್ತಾರಾಗಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇವಾಗ ನಾನು ರೌಡಿಸಮ್ ಹೇಳಿದೆ ಇದೆಲ್ಲ ಒಂದು ಕಡೆ ಇರಲಿ ಇವು ಅಸ್ ಗೋ ಫಾರ್ ಡೆವಲಪ್ಮೆಂಟ್ ಓಕೆ ಏನು ಬಯಸ್ತಾರೆ ಜನರು ಒಬ್ಬ ಪ್ರತಿನಿಧಿ ಹತ್ರ ಒಂದು ಉದ್ಯೋಗ ಸೃಷ್ಟಿಯಾದ ಬೇರೆ ಲೇರ್ ಸೆಗ್ಮೆಂಟ್ ಮತ್ತೊಂದು ಕಡೆ ಬಂದಾಗ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳು ಭ್ರಷ್ಟಾಚಾರ ಇರಬಾರ್ದು ಸರ್ಕಾರಿ ಕಚೇರಿಗಳಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಸಮಸ್ಯೆ ಆದಾಗ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಇದಾಗಬೇಕು ಅಂತ ಸಾಮಾನ್ಯವಾಗಿ ಜನ ಬಯಸ್ತಾರೆ ಅಲ್ವಾ ಹೌದು ಆಮೇಲೆ ಈಗ ಒಬ್ಬ ಭ್ರಷ್ಟ ಭ್ರಷ್ಟಾಧಿಕಾರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿದ್ರೆ ನಿಮಗೆ ಹೇಗೆ ಜಸ್ಟಿಸ್ ಸಿಗ್ತದೆ ಹೇಳಿ ನೀವು ಕಾಸ್ ಕೊಟ್ಟು ಬಂದಿರ್ತಾರೆ ಕಾಸ್ ಇಸ್ಕೊತಾರೆ ಮತ್ತೆ ಹೆಂಗೆ ಜಸ್ಟೀಸ್ ಜಸ್ಟೀಸ್ ಇವಾಗ ನಾನು ಲೀಗಲ್ ಆಗಿ ಮಾಡೋನು ನಾನು ಏನಕ್ಕೆ ಲಂಚ ಕೊಡ್ತೀನಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡೋ ನಾನು ಲಂಚ ಕೊಡೋದು ನೀವು 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 ಕ್ಲೀನ್ ಕ್ರಿಸ್ತಪ್ಪ ಅಂತ ರಾಜಕಾರಣ ಮಾಡ್ತೀರ ಹಾಗಾದ್ರೆ ಅಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿ ನಾನು ಹಣಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿಲ್ಲ ಇವತ್ತು ನನ್ಗೆ ಆಗಿರ್ತಕ್ಕಂಥ ವಿದ್ಯಾಸಂಸ್ಥೆ ಮೋಹನ್ ಅವರು ಹಣ ಮಾಡಕ್ ರಾಜಕಾರಣಕ್ಕೆ ಬಂದಿಲ್ಲ ಭೈರತಿ ಬಸವರಾಜ್ ಹಣ ಮಾಡಕ್ಕೆ ಹೇಳ್ತಾ ಬಂದವರು ಇನ್ವೆಸ್ಟ್ ಏನಕ್ಕೆ ಮಾಡ್ತಾರೆ ಅವರು ಏನಕ್ಕೆ ರೀ ಇನ್ವೆಸ್ಟ್ ಮಾಡ್ತೀರಾ ನೀವು ಪಾಲಿಟಿಕ್ಸ್ ಅಲ್ಲಿ ವೈ ಆರ್ ಯು ಇನ್ವೆಸ್ಟಿಂಗ್ ನೀನಿಗೆ ದುಡ್ಡು ಮಾಡಬಾರ್ದು ಅಂತ ಹೇಳಿದ್ರೆ ಇನ್ವೆಸ್ಟ್ ಮಾಡ್ತಾರಾ ನೀನು ಮೌಲ್ಯಗಳ ಮೇಲೆ ಕೇಳು ನೀನು ಅಭಿವೃದ್ಧಿ ಕೆಲಸ ಮಾತಾಡಲಿ ಏನಕ್ಕೆ ನೀನು ಕೊಂಡ್ಕೊಂತೀಯ ಜನರನ್ನ ನೀನು ಅಭಿವೃದ್ಧಿ ಕೆಲಸ ಇರಬೇಕಲ್ವಾ ನಿನ್ಗೆ